ಬೇಸಿಕಲಿ ಸ್ಕ್ರಿಪ್ಟೆ ಮೇನ್ ರೀಸನ್, ಸ್ಕ್ರಿಪ್ಟೆ ಆ್ಯಂಡ್ ಆಫ್ ಕೋರ್ಸ್ ಟೈಟಲ್ ರೋಲ್ ಪ್ಲೇ ಮಾಡೋದು ಇಸ್ ಸಮಥಿಂಗ್ ವೆರಿ ಎಕ್ಸೈಟಿಂಗ್ ಆ್ಯಂಡ್ ನನ್ಗೆ ಇಷ್ಟ. ಅದಕ್ಕೆ ನನ್ಗೆ ಯಾವಾಗಲೂ ಬರ್ತಾ ಇದ್ದಿದ್ದೆ ಸೊ ಆಲ್ವೇಸ್ ರಗಡ್ಡು ಸೊ ರಾ ಈ ಥರದ್ದೇ ಒಂದು ಕ್ಯಾರೆಕ್ಟರ್ಗಳು ಬರ್ತಾ ಇತ್ತು. ಫಸ್ಟ್ ಟೈಮ್ ವಿಕ್ರಮ್ ಕಾಲ್ ಮಾಡಿ ಈ ಥರದೊಂದು ಲವರ್ ಬಾಯ್ ಒಂದು ಐ ಟಿ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದಾಗ ನನ್ನ ನಾನೇ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಯಿತು, ಈ ಥರದ್ದು ನನ್ನ ಕರೀತಾ ಇದಾರೆ ಅಂತ. ದೆನ್ ಐ ಫೆಲ್ಟ್ ಲೈಕ್ ಟೀಮ್ ಇಸ್ ಗುಡ್ ಆ್ಯಂಡ್ ಓವರ್ಆಲ್ ಸ್ಟೋರಿ ಇಸ್ ಗುಡ್ ಸೊ ಹೀರೋಯಿನ್ ಚೆನ್ನಾಗಿದ್ದಾಳೆ ಅಂತ ನೋಡಿ ಒಪ್ಕೊಂಡೆ. ಥ್ಯಾಂಕ್ ಯು. ವಾವ್, ಸೀತಾ ಬಗ್ಗೆನ ಪ್ರಿಯಾ ಬಗ್ಗೆನ? ಎಕ್ಸಾಕ್ಟ್ ಸೀತಾ ಅಂತಂದ್ರೆ ಪ್ರಿಯಾ ಅಪೋಸಿಟ್ ಕ್ಯಾರೆಕ್ಟರ್. ಮಾತಾಡಿ ಮಾತಾಡಿ ನನ್ನ ತಲೆಯಲ್ಲಿ ಅರ್ಧ ಕೆ ಜಿ ಮಾಂಸ ತಿನ್ಬಿಡಿದಾಳೆ ಪ್ರಿಯಾ ಆಗಿ. ಈಗ ಸೀತಾ ತುಂಬಾ ಒಳ್ಳೆ ಪಾತ್ರ ಅಂದ್ರೆ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಹೇಳಬೇಕು ಅಂತಂದ್ರೆ ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಗರ್ಲ್ ಸೊ ಫ್ಯಾಮಿಲಿ ವ್ಯಾಲ್ಯೂಸ್ ಇರೋವಂಥವಳು. ಅದಾದ್ಮೇಲೆ ಕ್ಯಾರೆಕ್ಟರ್ ಅನ್ನೋದು ಒಂದಿರುತ್ತಲ್ಲ ಒಂದು ಹುಡುಗಿ ಮೇನ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆ ಕ್ಯಾರೆಕ್ಟರ್ಸ್ ಎಲ್ಲ ಇರೋವಂಥ ಹುಡುಗಿ ಅವಳೇನು ಅವಳ ಫ್ಯಾಮಿಲೀಸ್ ಏನು ಈ ವ್ಯಾಲ್ಯೂಸ್ ಎಲ್ಲ ಗೊತ್ತಿರೋದು ಅಷ್ಟೇ. ಥ್ಯಾಂಕ್ ಯು, ನಂಗೂ ಇಷ್ಟು ಗೊತ್ತಿರಲಿಲ್ಲ ಕ್ಯಾರೆಕ್ಟರ್ ಬಗ್ಗೆ. ಬಿಕಾಸ್ ಇದೆಲ್ಲ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಒಳ್ಳೆ ಒಂದು ಸೀನ್ ಪೇಪರ್ಸ್ನ ಓದ್ಬೇಕಾದ್ರೆ ಇಷ್ಟೆಲ್ಲ ಇದೆ ಅಂತ ಗೊತ್ತಾಯ್ತು. ಸೊ ಸೀತಾ ಇಸ್ ಟೂ ಗುಡ್ ಪ್ರಿಯಾ. ಓಕೆ, ಕ್ವೆಶನ್ ಅಷ್ಟೇ. ಯಾ, ಆಲ್ಮೋಸ್ಟ್ ಅವರೇ ಎಲ್ಲ ಕವರ್ ಮಾಡಿದ್ದಾರೆ. ನಮ್ಮಿಬ್ಬರು ಕೆಮಿಸ್ಟ್ರಿ ಬಗ್ಗೆ ಹೇಳಬೇಕಂದ್ರೆ ಒಂಥರ ಟಾಮ್ ಅಂಡ್ ಜೆರಿ ಥರ ಇರುತ್ತೆ, ತುಂಬ ಗಲಾಟೆ ಮಾಡ್ಕೋತಾನೆ ಇರ್ತೀವಿ ಪ್ರತಿಯೊಂದಕ್ಕೂ. ಸೊ ನಾನು ಅವು ಆ ಕಲ್ಯಾಣ್ ಅಂತ ಕ್ಯಾರೆಕ್ಟ್ರ್ ಮುಂದೆ ಮಾತ್ರ ಸ್ವಲ್ಪ ಬಜಾರಿ ಥರ ಇರ್ತೀನಿ, ಅದು ಬಿಟ್ಟರೆ ಲೈಕ್ ಹೀ ಸೆಡ್ ಲೈಕ್ ಮೋರಲ್ ವ್ಯಾಲ್ಯೂಸ್ಗೆ ಫ್ಯಾಮಿಲಿ ವ್ಯಾಲ್ಯೂಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ಒಂದು ಯಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳಾಗಿರ್ತೀನಿ, ಒಂದು ಉಡುಪಿ ಕುಂದಾಪುರ ಕಡೆ ಹುಡುಗಿ. ಸೊ ಆ ಲ್ಯಾಂಗ್ವೇಜ್ ಸ್ಲ್ಯಾಂಗ್ ಸ್ವಲ್ಪ ತುಂಬ ತುಂಬ ಟ್ರಿಕ್ಕಿ ಆಗಿತ್ತು ಮಾಡೋದಕ್ಕೆ, ಎಕ್ಸೈಟಿಂಗ್ ಆಗಿತ್ತು. ಯಾ, ಕಲ್ಯಾಣ್ ಬಗ್ಗೆ ಹೇಳಬೇಕು ಅಂತಂದ್ರೆ ಮಂಡ್ಯ ಹುಡುಗ, ಇವ್ರು ಹೆಂಗಿದ್ದಾರೆ ಹಂಗೆ, ಐ ಮೀನ್ ನಾಟ್ ದ ಪರ್ಸನಾಲಿಟಿ, ನಾಟ್ ಬಿಹೇವಿಯರ್. ಸೊ ಇದು ಏನೋ ಐಟಿಲ್ ಕೆಲಸ ಮಾಡ್ತಿರ್ತೀವಿ, ಒಂದು ಟಿಪಿಕಲ್ ಒಂದು ಹುಡುಗನ ಮದುವೆ ಅಂತ ಬಂದ ತಕ್ಷಣ ಒಂದು ಎಲ್ಲರಿಗೂ ಅದೊಂದು ಜರ್ಕ್ ಹೊಡೆಯುತ್ತೆ ಅಂದರೆ ಮದುವೆನ ಈಗಲ ನಂಗೆ ಬೇಕಾ ಅಂತ. ಸೊ ಆ ಥರದ್ದೊಂದು ಟಿಪಿಕಲ್ ಆಗಿರೋಂಥ ವಿಷಯ. ಆ್ಯಂಡ್ ಹುಡುಗಿ ಬೇಡ ನಂಗೆ ಮದುವೆನೇ ಬೇಡ, ಅವ್ಳಿಗೆ ಹೆಂಗಾರು ಮಾಡಿ ಕ್ಯಾನ್ಸಲ್ ಮಾಡ್ಸೋಣ ಅನ್ನೋದೊಂದು ವಿಷಯಗಳಿರುತ್ತೆ. ಸೊ ಇದೆಲ್ಲ ಒಂಥರ ಟಾಮ್ ಅಂಡ್ ಜೆರಿನೇ, ಆ್ಯಸ್ ಯು ಸೈಡ್ ಲೈಕ್ ಮಜಾ ಇದೆ. ಆ್ಯಂಡ್ ಪ್ಲೇಯಿಂಗ್ ದಿಸ್ ರೋಲ್ ಲೈಕ್ ಟೋಟಲಿ ರಿವರ್ಸ್ ಟು ಆಲ್ ಮೈ ಕ್ಯಾರೆಕ್ಟರ್ಸ್ ಟಿಲ್ ಡೇಟ್. ಇಟ್ ಇಸ್ ಲೈಕ್ ಫನ್. ಆ್ಯಂಡ್ ಸ್ಪೆಷಲಿ ಟೀಮ್ ತುಂಬ ಚೆನ್ನಾಗಿತ್ತು, ಅಂದರೆ ತುಂಬ ಕಂಫರ್ಟ್ ಆಗಿತ್ತು. ನಾನು ಇವ್ರನ್ನ ಇಲ್ಲೇ ಫಸ್ಟ್ ಮೀಟ್ ಮಾಡಿರೋದು, ಇನ್ಫ್ಯಾಕ್ಟ್ ಟಾಕೀಸ್ ಜೊತೆಗೂ ಫಸ್ಟ್ ಟೈಮ್ ವರ್ಕ್ ಮಾಡ್ತಿರೋದು. ಬಟ್ ಐ ಡೋಂಟ್ ನೋ, ಐ ಆಮ್ ಜಸ್ಟ್ ಓನಿಂಗ್ ದ ಟೀಮ್. ಅಂದರೆ ಎಲ್ಲ ಕಡೆನೂ ಯಾರು ಹೊಸಬ್ರು ಅಂತ ಅನ್ನಿಸ್ತಾನೆ ಇಲ್ಲ, ಎಲ್ಲರೂ ಕಾಲು ಎಳ್ಕೊಂಡು ಸೆಟ್ಟಲ್ಲಿ. ಹಾಂ, ಹೆಂಗ್ ಅಂಡ್ ಎನರ್ಜೆಟಿಕ್. ಹೌದು ಹೌದು ಹೌದು. And it is going really well, really well. It's not like preparation in law. Like, ಈ ಕತೆ ತುಂಬ ಅಂದರೆ ನಾರ್ಮಲ್ ಇರೋದ್ರಿಂದ, ನಾರ್ಮಲ್ ಲೈಫ್ ಈಗ ನಾವೇನು ಲೀಡ್ ಮಾಡ್ತೀವಿ, ನಮ್ಮ ಏಜ್ ಗ್ರೂಪಲ್ಲೇ ಏನು ಲೀಡ್ ಮಾಡ್ತಿದ್ದೀವಿ, ಸೊ ಆ ಥರ ಇರೋದ್ರಿಂದ ಇಟ್ ಇಸ್ ನಾಟ್ ಲೈಕ್ ಪ್ರಿಪ್ರೇಷನ್. ಆ್ಯಂಡ್ ವಿ ಆರ್ ಪುಟಿಂಗ್ ಅವರ್ ಸೆಲ್ಫ್ ಇನ್ ಟು ದ ಸಿನಾರಿಯೋ, ಏನು ನಡೀತಾ ಇದೆ ಅದಕ್ಕೆ ನಮ್ಮಿಬ್ರಲ್ಲಿ ಏನು ಲೈಫಲ್ಲಿ ನಡೀತಾ ಇದೆ ಅದನ್ನೇ ಆಗ್ತಾ ಇರೋದ್ರಿಂದ ಇಟ್ ಇಸ್ quite come really well. Yeah, and especially maybe that marriage thing, I don't know, it's so real, like personally everyone will face that. Apart from that, nanke preparation andre on chur language do like one plus point enandre nanu Mangalore kade ole, but Mangalore allu nimge ellarigu gotiro hange tumba slang ide. So this is something like Kundapur slang. ಸ್ಕ್ರಿಪ್ಟಲ್ಲಿ ಸೊ ಸ್ವಲ್ಪ ಸೀನ್ಸು ಕರೆಕ್ಟಾಗಿ ಕುಂದಾಪುರ ಸ್ಲ್ಯಾಂಗಲ್ಲಿ ಬರೆದಿದ್ದಾರೆ, ಹೋಗ್ತಾ ಹೋಗ್ತಾ ಪಾಪ ರೈಟರ್ ಕೂಡ ನಾರ್ಮಲ್ ಸ್ಲ್ಯಾಂಗ್ ಬರೆದಿಟ್ಟಿದ್ದಾರೆ. ಸೊ ಅದನ್ನು ಕನ್ವರ್ಟ್ ಮಾಡಿಕೊಂಡು ಕುಂದಾಪುರ ಸ್ಲ್ಯಾಂಗಿಗೆ ಮಾಡಿಕೊಂಡು ಅದನ್ನು ಹೇಳೋದೊಂದು ಸ್ವಲ್ಪ ಅದೇ ಟ್ವಿಸ್ಟ್ ಅನ್ ಐ ಮೀನ್ ಕಷ್ಟ ಅನ್ನಿಸ್ತು. ಬಟ್ ದೆನ್ ಯಾ, ಅದೊಂದೇ ಪ್ರಿಪ್ರೇಷನ್ ಮಾಡಿದ್ದು ಅನಿಸುತ್ತೆ. ಅದು ಬಿಟ್ಟರೆ ನಾರ್ಮಲ್ ಆಗಿ ಬಿಂದಸಾಗಿ ಸೆಟ್ಟಿಗೆ ಬಂದು, ಬಿಕಾಸ್ ಲೈಕ್ ಹೀ ಸೈಡ್ ಎವ್ರಿ ಒನ್ ಆರ್ ಸೊ ಯಂಗ್ ಆ್ಯಂಡ್ ಎನರ್ಜೆಟಿಕ್. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಅಯ್ಯೋ ದೇವುಡ, ಫಸ್ಟ್ ಹೇಳ್ಬೇಕು ಅದೇನು ಅಂತ ಎಲ್ಲ ಬೈದ್ಬಿಟ್ರೆ. ಕುಂದಾಪುರ ಸ್ಲ್ಯಾಂಗ್ ಅಲ್ಲ, ನಾನು ಕಲಿತಾ ಇದ್ದೀನಿ. ಓಕೆ, ಚಂದ ಹೇಳು. ಚಂದ ಈ ಲರ್ನ್ ಆಲ್ರೆಡಿ. ಓಕೆ, ಐ ಆಮ್ ರಿಯಲಿ ನರ್ವಸ್. ಓಕೆ, ಸೊ ನನ್ನ ಮಧ್ಯಯಾತ್ರಿಯಾ? ಯಾ ಯಾ
ಇಟ್ಸ್ ಅಮೇಝಿಂಗ್. ಒಂದು ವರ್ಡ್ ಅಲ್ಲಿ ಹೇಳೋಂಥದ್ದೇನಿಲ್ಲ ಅಂದ್ರೆ ಟೀಮ್ ಓನ್ಲಿ ದ ಯಂಗ್ ಅಂಡ್ ಎನರ್ಜೆಟಿಕ್ ಅಂತ ಹೇಳಿದಾಗ ವಿ ಆಲ್ ಫ್ರಮ್ ಸೇಮ್ ಏಜ್ ಗ್ರೂಪ್ ಅಂಡ್ ದೇ ಆರ್ ಆಸ್ಪೈರಿಂಗ್ ಟು ಗ್ರೋ ಮೋರ್. ಸೊ ಹಾಗಾಗಿ ಇಲ್ಲಿ ನಮ್ಮ ಅವ್ವ ನಿಖಿಲ ಅಂತ ನಿಂತಿದ್ದಾನೆ ನಾನು ಮೈಕ್ ಎಲ್ಲ ಸೆಟ್ ಚೆಕ್ ಮಾಡ್ಕೊತಾ ಇದ್ದೀನಿ ಏ ನಿಖಿಲ. ಸೊ ಟೂ ವರ್ಡ್ ಅಂದ್ರೆ ಒಂದ್ ವರ್ಡ್ ಅಲ್ಲಿ ಹೇಳಕ್ಕೆ ಆಗಲ್ಲ. ಇಲ್ಲಿ ಒಬ್ರು ಅಂತ ಯಾರು ಪರ್ಟಿಕ್ಯುಲರ್ ಆಗಿ ಹೇಳಕ್ ಆಗಲ್ಲ, ಬಿಕಾಸ್ ಎಲ್ಲಾ ಗ್ರೂಪ್ ಅಲ್ಲೂ ಇಟ್ಸ್ ಲೈಕ್ ಅನ್ ಆಲ್ಫಾಬೆಟ್ ಎ ಟು ಝಡ್, ಎಲ್ಲರೂ ಬೇಕು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಯಾ ನಾನು ಯಾವ ಸೆಟ್ಟಲ್ಲೂ ಮೇ ಬಿ ಇಷ್ಟು ಬೇಗ ತುಂಬಾ ಮಿಂಗಲ್ ಆಗಿ ಆಗಿದ್ದಂತಾನೆ ಇಲ್ಲ ಅನ್ಸುತ್ತೆ. ಐ ಮೀನ್ ಐ ಆಮ್ ಬೇಸಿಕಲಿ ವೆರಿ ಫ್ರೆಂಡ್ಲಿ. ಅಲ್ಲಿ ನೋಡಿ ಹಿಂದ್ಗಡೆಯಿಂದ ಆಲ್ರೆಡಿ ಸಿಂಬಲ್ ಮಾಡ್ತಾ ಇದ್ದಾರೆ. ಐ ಜಸ್ಟ್ ವಾಂಟ್ ಹಿಮ್ ಟು ಕಮ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಫಾರ್ ಶೋರ್. ಸೊ ಯಾ ಫಸ್ಟ್ ದಿನದಿಂದನೇ ತುಂಬಾ ಕ್ಲೋಸ್ ಆದ್ವಿ ಎಲ್ಲರ ಜೊತೆಗೂ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಇದೇ ಟೀಮ್ ಜೊತೆಗೆ ಇನ್ನ ಎಲ್ರಿಗೂ ಸಕ್ಸಸ್ ಆಗಲಿ, ಎಲ್ಲರೂ ಒಟ್ಟಿಗೆ ಸೇರಿ ಇನ್ನ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡುವಂತಾಗ್ಲಿ. ಅಂಡ್ ಐ ಆಮ್ ರಿಯಲಿ ಹ್ಯಾಪಿ. ಅಂಡ್ ಒನ್ ಮೋರ್ ಏನಂದ್ರೆ, ನಾವಿದು ಸೆಕೆಂಡ್ ಆರ್ ಥರ್ಡ್ ಡೇ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇದ್ದೀವಿ ನಿಜವಾಗ್ಲೂ. ಅಂದ್ರೆ ತುಂಬಾ ಸೀನ್ಸ್ ಪೆಂಡಿಂಗ್ ಇದೆ, ಕೆಮಿಸ್ಟ್ರಿ ಎಲ್ಲ ಏನೋ ಗೊತ್ತಿಲ್ಲ, ಬಟ್ ದೆನ್ ವಿ ಆರ್ ಇನ್ ಕ್ಲೈಮ್ಯಾಕ್ಸ್ ಶೂಟ್. ಸೊ ಯಾ ಚೆನ್ನಾಗಿ ಬರ್ತಾ ಇದೆ. ಇನ್ಫ್ಯಾಕ್ಟ್ ಫಸ್ಟ್ ಡೇನೆ ನಂದು ಎಂಗೇಜ್ಮೆಂಟ್ ಶೂಟ್ ಮಾಡಿದ್ರಿ ನಮ್ದು ಇನ್ಫ್ಯಾಕ್ಟ್. ಸೊ ಚೆನ್ನಾಗಿ ಬರ್ತಾ ಇದೆ ನೋಡೋಣ. ಲುಕಿಂಗ್ ಫಾರ್ವರ್ಡ್. ಇನ್ನ ಆಡಿಯನ್ಸ್ ಹೇಳ್ಬೇಕು ಹೆಂಗಿದೆ ನಮ್ಮ ಪೇರ್ ನಮ್ಮ ಟೀಮ್. ಪ್ರಿಯಾ ನಿಖಿಲ್ ಇದು ರಾಪಿಡ್ ಫೈರ್ ಅಪ್ಪ. ನಮ್ಮ ಹೆಡ್ರೆ ಸರ್ ತರಲೆ ನಾವೇ ದೊಡ್ಡ ತರಲೆಗಳು. ಆಫ್ ಕೋರ್ಸ್ ಯಾ ನಾನೇ. ಯಾವಾಗ ನೋಡಿದ್ರು ಸೀರಿಯಸ್ ಇವ್ರ ಅಮ್ಮನ ಕ್ಯಾರೆಕ್ಟರ್. ಯಾ ನಮ್ಮ ಮಮ್ಮಿ ಸ್ವಲ್ಪ ಸೀರಿಯಸ್ ಆಗಿರ್ತಾರೆ. ತುಂಬಾ ಡ್ರಾಮೆ ಬಾಸ್. ಏ ಆತರ ಯಾರು ಇಲ್ಲ ಡ್ರಾಮೆ ಬಾಸ್. ನಾನೇ ಒಪ್ಕೊತೀನಿ. ತುಂಬಾನೇ ಪಂಕ್ಚುಯಲ್. ಯಾರು ಕಮಿಂಗ್? ನಾನೇ 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 ಕರೆಕ್ಟ್ ಟೈಮಿಗೆ ಬರ್ತೀನಿ. ನಾ ಬೆಳಿಗ್ಗೆ ಬಂದು ಇವರನ್ನೆಲ್ಲ ಎಬ್ಸ್ಬಿಟ್ಟು ಇವ್ರನ್ನ ಮತ್ತೆ ನಿಖಿಲನ್ನ ಎಬ್ಸ್ಬಿಟ್ಟು ಕರ್ಕೊಂಬರ್ತೀನಿ ಸೆಟ್ಟಿಗೆ ನಾನು. ನಾನೇ 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 ಸೀ ದಿಸ್ ಇಸ್ ಅ ಯಂಗೆಸ್ಟ್ ಟೀಮ್ ಅಂಡ್ ವೆರಿ ಗುಡ್ ಕ್ಯಾರೆಕ್ಟರ್ಸ್ ಅಂಡ್ ಯುನೋ ತುಂಬಾ ನರೇಟ್ ಮಾಡೋಂಥದ್ದೇನಿಲ್ಲ, ಸಿಂಪಲ್ ಆಗಿದೆ ಬಟ್ ತುಂಬಾ ಇನೋವೇಟಿವ್ ಆಗಿ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ನಿಮ್ಗೆ ಇದನ್ನ ನೋಡೋದ್ರಿಂದ 20 ನಿಮಿಷ ಆಗಲಿ ಇಡೀ ಸೀರೀಸ್ನಾಗಲಿ ನಿಮ್ಗೆ ಯಾವುದೂ ಟೈಮ್ ವೇಸ್ಟ್ ಆಗಲ್ಲ ಅಂಡ್ ಯು ಜಸ್ಟ್ ಲವ್ ಇಟ್. ನಿಮ್ಗೊಂದು 100 ಎಪಿಸೋಡ್ ಸೀರಿಯಲ್ ಅಲ್ಲಿ ಸಿಗೋದು, ಒಂದು 6 ಎಪಿಸೋಡ್ ಅಲ್ಲಿ ಸಿಗ್ತಾ ಇದೆ. ಯು ಲವ್ ಫನ್ ವಿತ್ ಇಟ್. ಯಾ ಇಟ್ಸ್ ಅ ಕ್ಯೂಟ್ ಲವ್ ಸ್ಟೋರಿ. ಸೊ ಎಲ್ರಿಗೂ ಅವ್ರವ್ರ ಲೈಫಿಗೆ ಕನೆಕ್ಟ್ ಆದಂಗೆ ಇರುತ್ತೆ. ಸೊ ಮೇ ಬಿ ನೀವು ನೋಡ್ತಾ ಇರಬೇಕಾದ್ರೆ ಇಟ್ಸ್ ನಾಟ್ ಸಮಥಿಂಗ್ ಲೈಕ್ ಏನೋ ಒಂದು ಡ್ರಾಮಾ ನೋಡ್ತಾ ಇದ್ದೀವಿ ಅಂತ ಅನ್ಸಲ್ಲ. ಓ ನನ್ನ ಲೈಫಲ್ಲಿ ಮೇ ಬಿ ಐ ಹ್ಯಾವ್ ಗಾನ್ ಥ್ರೂ ಅವ್ರ ಲೈಕ್ ಈ ಥರ ಆಗಿತ್ತು ಅಂತ ಅನಿಸ್ಬೋದು ಅನಿಸುತ್ತೆ. ಸೊ ಯಾ ಇಟ್ಸ್ ಕ್ಯೂಟ್ ಲವ್ ಸ್ಟೋರಿ, ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಏ ನಿಖಿಲ ನಿಖಿಲ ನಿಖಿಲ್ 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 ಸೀತ ಏನ್ ಮಾತಾಡಕ್ಕಿಲ್ಲ, ಸುಮ್ನೆ ಐ ವಿಲ್ ಶೋ ಯು ಹೂ ನಿಖಿಲ್ ಇಸ್. ಗುಡ್ ಥಿಂಗ್ಸ್ ಅಬೌಟ್ ನಿಖಿಲ ರೋಲ್ ಆಗ್ತಿದ್ಯಾ? ಒಬ್ಬೋ ಇವನ್ ಬಗ್ಗೆ ಗುಡ್ ಥಿಂಗ್ಸ್ ಹೇಳ್ಬೇಕಾ? ಗಾಡ್ ನಾನ್ ಮಾಸ್ಕ್ ಹಾಕೋಬೇಕು ಇವನ್ ಬಗ್ಗೆ. ನಮ್ ನಿಖಿಲ್ಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಅಂದ್ರೆ ತುಂಬಾ ಇಷ್ಟ. ಮೀಟ್ ಮಾಡಿಸ್ತೀನಿ ಅಂತ ಲಾಸ್ಟ್ ಡೇ ಹೇಳಿದಾರೆ. ಗ್ಲೆನ್ ಮ್ಯಾಕ್ಸ್ವೆಲ್ ನ ಸೊ ನಾನು ಅವಾಗ ಹೇಳ್ತಿದ್ದಲ್ಲ ದ ನಾಟಿಯೆಸ್ಟ್ ಪರ್ಸನ್ ಇನ್ ದ ಸೆಟ್ ಅಂತ, ಅದು ಇವರೇ. ಯಾ ದಿಸ್ ಇಸ್ ನಿಖಿಲ್ ದ ಸ್ವೀಟೆಸ್ಟ್ ಪರ್ಸನ್. ನಾನು ಬರ್ತಾ ತುಂಬಾ ಬೆಳ್ಳಿಗೆ ನಗ್ನಾಗ್ತಾ ಇದ್ದೆ, ಇವತ್ತು ನೋಡಿ ಹೆಂಗ ಆಗಿದ್ದೀನಿ ನಾನು. ಇವರು ಅವರು ಸಿಕ್ಕಾಪಟ್ಟೆ ಒಳ್ಳೆಯವರು, ತುಂಬಾ ಜೆಲ್ ಹಾಕ್ತಾರೆ, ಆರಾಮಾಗಿ ತುಂಬಾ ಕಂಫರ್ಟೇಬಲ್ ಕೊಡ್ತಾರೆ. ಇವ್ರು ಮಾತ್ರ ಸಿಕ್ಕಾಪಟ್ಟೆ. ಇವರಿಂದಾಗಿ ಎವ್ರಿ ಡೇ ನಾನು ಎಲ್ರು ಇವ್ರು ಏನೋ ನಂಗೆ ಇರಿಟೇಟ್ ಮಾಡ್ತಾರೆ, ನಾನು ಅದನ್ನ ಬೇರೆಯವ್ರ ಮೇಲೆಲ್ಲ ತೋರಿಸಿ ಸೆಟ್ಟಲ್ಲೆಲ್ಲ ನಾನು ವಿಲನ್ ಆಗಿ ಹೋಗಿದ್ದೀನಿ ಗೊತ್ತಾ, ಎಲ್ಲ ನಿಖಿಲಿಂದ. ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ, ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಅವರು. ಓಕೆ ಸರ್, ದಿಸ್ ಇಸ್ ನಿಖಿಲ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ಸ್ ಫಾರ್ ದ ಅಪರ್ಚುನಿಟಿ ಟಾಕೀಸ್ ಅಂಡ್ ಥ್ಯಾಂಕ್ಸ್ ಸೀತಾ ಕಲ್ಯಾಣ ನೋಡಿ ನೋಡಿ ಅಂಡ್ ಥ್ಯಾಂಕ್ಸ್ Radio City. Thank you so much for coming here. And comment. Thank you.